ಅದು 27ನೇ ತಾರೀಕು ನಮ್ಮ ಯಡಿಯೂರಪ್ಪನ ಹುಟ್ಟಿದ ದಿವಸ 80ನೇ ವರ್ಷದ ದಾಟದ ಒಂದು ದಿನ. ಆ ದಿನದಲ್ಲಿ ಅವರ ಏನು ಏರೋಡ್ರಮ್ಗೆ ಪ್ರಯತ್ನ ಮಾಡಿ ಏರ್ಪೋರ್ಟಿಗೆ ಪ್ರಯತ್ನ ಮಾಡಿದ್ರು. ಆ ದಿವಸನೇ ಉದ್ಘಾಟನೆ ಆಗ್ತಾ ಇರೋದೊಂದು ಹೆಮ್ಮೆ ವಿಷಯ, ಒಂದು ಸಂತೋಷದ ವಿಷಯ. ಯಾಕೆಂದರೆ ಯಡಿಯೂರಪ್ಪನ ಕಾಲದಲ್ಲಿ ಸಾಕಷ್ಟು ಬೆಳವಣಿಗೆ ಶಿವಮೊಗ್ಗದ ನೋಡಿದ್ದೀವಿ. ಯಾಕೆಂದರೆ ಅನೇಕ ಮಿನಿಸ್ಟರ್ಗಳು ಶಿವಮೊಗ್ಗದಲ್ಲಿ ಆಗಿದ್ದರು, ಚೀಫ್ ಮಿನಿಸ್ಟರ್ಗಳಾಗಿದ್ದರು, ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳಲ್ಲ. ಆದರೆ ಇವರಷ್ಟು ಇನಿಷಿಯೇಟ್ ತೊಗೊಂಡು ನಿಜವಲ್ಲಿ ಯಾರೂ ಮಾಡ್ತಿರಲಿಲ್ಲ. ನಾನು ಚೇಂಬರ್ ಪ್ರೆಸಿಡೆಂಟ್ ಆದಾಗ ಯಡಿಯೂರಪ್ಪನ ಭೇಟಿ ಮಾಡಿದಾಗ ಯಡಿಯೂರಪ್ಪ ಒಂದೇ ಪ್ರಶ್ನೆ ಕೇಳ್ತಾ ಇದ್ದರು, ಶಿವಮೊಗ್ಗಕ್ಕೆ ಇನ್ನೇನು ಬೇಕು ಹೇಳಪ್ಪ, ತಕ್ಷಣ ಮಾಡಿಸೋಣ ಅಂತ ಹೇಳ್ತಾ ಇದ್ದರು. ನಾವೇನಾರು ಹೇಳಿದ್ರೆ ತಕ್ಷಣ ಆಫೀಸರ್ಸ್ ಕರೆದು ನೋಡಿ ಇದೇನೋ ಹೇಳ್ತಾ ಇದ್ದಾರೆ, ಇದ್ರ ಪ್ರಯತ್ನ ಮಾಡಿ ಅಂತ ಹೇಳಿ ಅದನ್ನು ಮುಂದುವರಿಸೋವಂಥ ಈಶ್ವರ ಯಡಿಯೂರಪ್ಪನವ್ರದ್ದು ನಿಜವಾಗಿ ವಿಶೇಷ ಗುಣ ಅದು. ಮತ್ತು ಭಾಳ ವಿಶೇಷ ಅಂದರೆ ನನಗೆ ಒಂದು ಹೆಮ್ಮೆ ಅನಿಸುತ್ತೆ. ಇವತ್ತು ಬಿ ಜೆ ಪಿಯವರಿಗೆ ಪೂರ್ಣ ಸಹಕಾರ ಇದೆ. ಆದರೆ ನಾವು ಒಂದು ಕಾಲದಲ್ಲಿ ಜನಸಂಘವನ್ನು ಬೆಳೆಸ್ಕೊಂಬಂದಿರೋಂಥ ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ಯಾಕೆಂದರೆ ಒಂದು ಕಾಲದಲ್ಲಿ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದರು, ಏ ನೋಡಪ್ಪ ಇವತ್ತು ಬಿ ಜೆ ಪಿಗೆ ಎಲ್ಲ ಸಪೋರ್ಟ್ ಮಾಡ್ತಿದ್ರು, ಆದರೆ ಹಿಂದೆ ಜನಸಂಘಕ್ಕೆ ಕೂಡ ನಮ್ಮ ಅಶ್ವತ್ಥ ನಾರಾಯಣವ್ರು ಭಾಳ ಪ್ರಯತ್ನ ಸಹಕಾರ ಕೊಟ್ಟಿದ್ದಾರೆ ಅಂತ ನೆನೆಸ್ತಾ ಇದ್ದರು. ಅವರಾಗಲಿ ಈಶ್ವರಪ್ಪ ಆಗಲಿ ಭಾಳ ನೆನೆಸ್ತಾರೆ. ಆ ಕಾಲದಲ್ಲಿ ಕೂಡ ನಮಗೆ ಬೆನ್ ತಟ್ಕೊಂಡು ನಮ್ಮನ್ನು ಬೆಳೆಸಿದೆಯಪ್ಪ ನೀವು, ಎಲ್ಲ ನೀವು ಶ್ರೀನಿಧಿಯವರು ಬೆಳೆಸಿದಿರಿ ಅಂತ ಹೆಮ್ಮೆ ಪಡ್ತಾ ಇದ್ದಾರೆ. ಇವತ್ತು ವಿಶೇಷ ದಿನ, ಯಡಿಯೂರಪ್ಪನವ್ರಿಗೆ ಅವರು ರಾಜಕೀಯವನ್ನು ನಾನು ಬಿಡ್ತಾ ಇದ್ದೀನಿ ಅಂತ ಕೂಡ ನೆನ್ನೆ ಸದನದಲ್ಲಿ ಹೇಳಿದ್ದಾರೆ, ಸಂತೋಷ. ಆದರೆ ಮುಂದೆ ಅವರು ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ, ಅವ್ರು ಹೇಳಿಬೋದು. ಆದರೆ ಅವ್ರು ನೋಡಿ ಬಿ ಜೆ ಪಿನ ಮುಂದೆ ಬಿಡೋದಿಲ್ಲ, ಛಲವಾದಿ ಅವರು. ನಾವು ಭಾಳ ಹಿಂದೆ ಅಬ್ಸರ್ವ್ ಮಾಡಿದ್ವಿ, ಅವ್ರೇನಾದ್ರು ಮನಸ್ಸಲ್ಲಿ ಮನಸ್ಸು ಬಂತು ಅಂದರೆ ಛಲ ಇಟ್ಕೊಂಡು ಅದನ್ನು ಮುಗಿಸುವಂಥ ವ್ಯಕ್ತಿ ಯಡಿಯೂರಪ್ಪನವರು, ವಿಶೇಷವಾದ ವ್ಯಕ್ತಿ ಯಡಿಯೂರಪ್ಪನವರು. ಸಾರ್ಥಕ ಯಡಿಯೂರಪ್ಪನವರು ಶಿವಮೊಗ್ಗಕ್ಕೆ ಎಮ್ ಎಲ್ ಎ ಆಗಿದ್ದಲ್ಲದೆ ಅಲ್ಲಿ ಅವರು ಹುಟ್ಟಿದ್ದೇ ಆಗಲಿ, ಶಿಕಾರಿಪುರ ಆಗಲಿ, ಯಾವುದೇ ಆಗಲಿ, ಒಂದು ಮನುಷ್ಯ ಎಷ್ಟು ದಿವಸ ಬದುಕಿದೆ ಅಂತ ಲೆಕ್ಕ ಅಲ್ಲ, ಹೇಗೆ ಬದುಕಿದೆ ಅದಕ್ಕೆ ಒಂದು ನಿದರ್ಶನ ನಮ್ಮ ಯಡಿಯೂರಪ್ಪನವರು ಅಂತಂದರೆ ಸಂತೋಷ. ಯಡಿಯೂರಪ್ಪನವ್ರಿಗೂ ನನಗೂ ಕೇವಲ 3 ತಿಂಗಳು ಡಿಫ್ರೆನ್ಸ್, ಅವ್ರು 3 ತಿಂಗಳು ದೊಡ್ಡವರು ಅಷ್ಟೇ. ಆದರೆ ಒಂದು ಹೆಮ್ಮೆ ಅನಿಸುತ್ತೆ ನನಗೆ. ಆ ಕಾಲದಲ್ಲಿ ನಮ್ಮ ಸುಮಾರು 30-40 ವರ್ಷದ ಕೆಳಗೆ ಅವರು ಶಿವಮೊಗ್ಗದಲ್ಲಿ ಶಿಕಾರಿಪುರದಲ್ಲಿ ನಿಲ್ಲಬೇಕಾದ್ರೆ ನಮ್ಮ ಮನೆಗಳಿಗೆ ಬಂದು ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದಂಥ ಒಂದು ಸಂಸ್ಕಾರ ಸಂಸ್ಕೃತಿ ಇಟ್ಕೊಂಡಂಥ ಯಡಿಯೂರಪ್ಪನವರು ಇವತ್ತು ಜನ್ಮದಿನ ಆಚರಿಸ್ತಾ ಇದ್ದಾರೆ. ಭಗವಂತ ಅವ್ರಿಗೆ ಆರೋಗ್ಯ ಕಾಪಾಡಲಿ, ಆರೋಗ್ಯ ಕೊಟ್ಟು ಇನ್ನೂ ನಮ್ಮ ಶಿವಮೊಗ್ಗಕ್ಕೆ ಮುಂದೆ ಬೇಕಾದಂಥ ವ್ಯವಸ್ಥೆಗಳು ಮಾಡುವಂಥ ಶಕ್ತಿ ದೇವರು ಕೊಡಲಿ ಅಂತ ನಾನು ನಮ್ಮ ಶಿವಮೊಗ್ಗ ಜನತೆ ಪರವಾಗಿ ನಾನು ನಿಜವಾಗ್ಲೂ ಯಡಿಯೂರಪ್ಪನವ್ರಿಗೆ ಒಳ್ಳೆಯ ಆರೋಗ್ಯ ಕೊಡಿ ಅಂತ ಮತ್ತೊಮ್ಮೆ ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ.